ಹಿಂದೆ ಇಂದಿರಾ ಗಾಂಧಿಯವರನ್ನು ಡಿಸ್ಕ್ವಾಲಿಫೈ ಮಾಡಿದ್ರು. ಆವಾಗ ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಅವರ ಎಲೆಕ್ಷನ್ ಏಜೆಂಟು ಎಲೆಕ್ಷನ್ ಏಜೆಂಟ್ ವಿಚಾರ ಅದಕ್ಕೇನೊಂದು ಕಾಂಟ್ರವರ್ಸಿ ಇದೆ ಅಂತ ಹೇಳಿ, ಅವರು ಸರ್ಕಾರಿ ನೌಕರರಾಗಿದ್ದರು ಅಂತ ಹೇಳಿ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿಯವರನ್ನು ಡಿಸ್ಕ್ವಾಲಿಫೈ ಮಾಡಿದ್ರು. ಅದೊಂದು ಇನ್ಸಿಡೆಂಟ್ ಆಗಿದೆ. ಆದರೆ ಇವತ್ತು ಈ ರೀತಿಯಾದಂಥ ಡಿಸ್ಕ್ವಾಲಿಫೈ, ಅದು ಕ್ರಿಮಿನಲ್ ಕೇಸಾ, ಭ್ರಷ್ಟಾಚಾರ ಮಾಡಿದ್ದಾರಾ, ಅಥವಾ ಯಾರಾದ್ರ ಮೇಲೆ ಯಾರನ್ನ ಹತ್ಯೆ ಮಾಡಿದ್ದಾರಾ, ಯಾರನ್ನ ಹೊಡೆದಿದ್ದಾರಾ, ಬಲಾತ್ಕಾರ ಆಗಿದೆಯಾ, ಏನು ಕನ್ವಿಕ್ಷನ್ ಇದು? ಏನು ಕರ್ನಾಟಕದಲ್ಲೇ ಭಾಷಣ ಮಾಡಿರೋದು ರಾಹುಲ್ ಗಾಂಧಿಯವರು, ಏನು ಹೇಳಿದ್ರು ಅವರು? ಅವಾಗ ಎಲ್ಲ ಹೆಸರುಗಳು ಆಚೆ ಬಂದಿತ್ತು, ಲಲಿತ್ ಮೋದಿ, ಇನ್ನೊಬ್ಬ ನೀರವ್ ಮೋದಿ, ಎಲ್ಲ ಅವತ್ತು ಎಲ್ಲ ಅವರೇ ದೇಶವನ್ನು ಲೂಟಿ ಮಾಡಿ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಸಾವಿರಾರು ಕೋಟಿಯಷ್ಟು ಹಣ ಲೂಟಿ ಮಾಡಿ ದೇಶ ಬಿಟ್ಟು ಅವರು ಓಡೋದ್ರು. ಯಾರು? ನೀರವ್ ಮೋದಿ, ಲಲಿತ್ ಮೋದಿ. ಸೊ ಅಂಥವರು ದೇಶ ಬಿಟ್ಟು ಹೋದಾಗ ನರೇಂದ್ರ ಮೋದಿಯವರು ಏನು ಮಾಡ್ತಾಯಿದ್ರು? ಅವ್ರದ್ದು ಎಲ್ಲ ಮಾಹಿತಿ ಇದ್ರು ಕೂಡ ಅದಕ್ಕೋಸ್ಕರ ರಾಹುಲ್ ಗಾಂಧಿಯವರು ಭಾಷಣ ಮಾಡಬೇಕಾದ್ರೆ, ಲಲಿತ್ ಮೋದಿ, ನೀರವ್ ಮೋದಿ, ನೀ ನರೇಂದ್ರ ಮೋದಿ ಯಾಕೆ ಎಲ್ರಿಗೂ ಹೆಸರುಗಳು ಇಂಥ ಹೆಸರುಗಳು ಕಳ್ಳರ ಹೆಸರುಗಳು ಯಾಕೆ ಮೋದಿ ಅಂತಲೇ ಬರ್ತಾ ಇದೆ ಅಂತ ಹೇಳಿದ್ರಪ್ಪ ಭಾಷಣದಲ್ಲಿ. ಅಷ್ಟಕ್ಕೇನೆ ನೀವು ಅವ್ರನ್ನ ಇವರು ಡಿಫೇಮ್ ಮಾಡಿದ್ದಾರೆ, ಜಾತಿ ನಿಂದನೆ ಅಂತ ಒಂದು ರೀತಿ ಹೇಳ್ಕೊಂಡು 2 ವರ್ಷ ಜೈಲ್ ಶಿಕ್ಷೆ ಆಯ್ತಪ್ಪ, ಕೋರ್ಟ್ ಅವರು ಈ ತಪ್ಪಂತ ಹೇಳ್ಕೊಳ್ಳೋಣ, ಆ ಕ್ಷಮಾಪಣೆ ಕೇಳಿ ಅಂತ ಹೇಳ್ಬೋದು, ಅದೇ ಸರಿ ಇಲ್ಲ ಅಂತೇನು ಹೇಳ್ಬೋದು. ಏನಾದರೂ ಒಂದು 2 ವರ್ಷ ಏಕಾಏಕಿ ಜೈಲ್ ಶಿಕ್ಷೆ, ಆಮೇಲೆ ವಿದಿನ್ 24 ಅವರ್ಸ್ ಲೋಕಸಭಾ ಸೆಕ್ರೆಟರಿಯೇಟ್ ಅವನ್ನ ಡಿಸ್ಕ್ವಾಲಿಫೈ ಮಾಡೋದು, ನಾಳೆ ಖಂಡಿತವಾಗಿ ನಾಳೆ ಹೋಗಿ ರಾಹುಲ್ ಗಾಂಧಿಯವ್ರನ್ನ ಮನೆಯಿಂದನು ಹೊರಗಾಕೋದಕ್ಕೆ ನೋಡ್ತಾರೆ. ಇವು BJP ಅವ್ರದ್ದು, ಈ ಮೋದಿ ಮತ್ತು ಶಾ ಅವರು ಈ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ. ಸೊ ನಾವು ಇದನ್ನು ಎದುರಿಸ್ತೀವಿ, ನಮಗೇನು ಭಯ ಇಲ್ಲ, ಯಾಕಂದರೆ ಇದು ಪ್ರಜಾಪ್ರಭುತ್ವ, ಪ್ರಜೆಗಳ ಹತ್ರನೇ ಹೋಗಬೇಕು, ಪ್ರಜೆಗಳ ಹತ್ರನೇ ಈ ಪ್ರಶ್ನೆ ಇಡಬೇಕು, ಪ್ರಜೆಗಳೇ ಉತ್ತರ ಕೊಡಬೇಕು. ಯಾವ ರೀತಿಯ ದೇಶ ನಿಮಗೆ ಬೇಕು, ಯಾವ ರೀತಿಯಾದ ನಿಮಗೆ ಜನತಂತ್ರ ವ್ಯವಸ್ಥೆ ಬೇಕಾ ಬೇಡವಾ, ವಿರೋಧ ಪಕ್ಷಗಳು ಅಥವಾ BJP ಇತರ ಪಕ್ಷಗಳು ಈ ದೇಶದಲ್ಲಿ ಇರಬೇಕಾ ಬೇಡವಾ, ಅದು ಒಂದೇ ಪಕ್ಷಕ್ಕಂತ ಜನ ತೀರ್ಮಾನ ಮಾಡಿದ್ರೆ ಒಂದೇ ಪಕ್ಷಕ್ಕೆ ಕೊಟ್ಬಿಡ್ಲಿ, ನಾವು ಯಾರು ವಿರೋಧ ಪಕ್ಷವೇ ಬೇಕಾಗಿಲ್ಲ, ಅವ್ರು ಏನೇನು ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗಲಿ, ಹೇಗೋ ಏನು ಬೇಕು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇಶ ಲೂಟಿ ಮಾಡ್ತವ್ರೆ, ರಾಜ್ಯ ಲೂಟಿ ಮಾಡ್ತವ್ರೆ, ಶ್ರೀಮಂತರು ಅಗ್ರ ಶ್ರೀಮಂತರು. ಈಗ ಒಂದೊಂದು ರಾಹುಲ್ ಗಾಂಧಿ ಹೇಳಿದೆಲ್ಲ ಕರೆಕ್ಟ್ ಆಯ್ತಲ್ಲ, ಅದಾನಿ ಬಗ್ಗೆ ಅಷ್ಟು ಹೇಳಿದ್ರು ರಾಹುಲ್ ಗಾಂಧಿಯವರು, ಪ್ರೂವ್ ಆಯ್ತಲ್ಲ ಅವರು ಯಾವ ರೀತಿಯಾಗಿ ಅವರು ಈ ಸಂಪಾದನೆ ಮಾಡಿದ್ದಾರೆ ಅಂತ, ಸಂಪತ್ತು ಎಲ್ಲಿಂದ ಬಂತು ಅಂತ ಅದು ಜನರಿಗೆ ಗೊತ್ತಾಗ್ತಾ ಇದೆಲ್ಲ. ಸೊ ಇದನ್ನು ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ನೋಡಿ, ಕಾನೂನು ಮುಂದೆ ಎಲ್ಲರೂ ಒಂದೇ ಒಪ್ಕೊಳ್ತೀನಿ, ಆದರೆ ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ದೇಶ ಹೆಂಗೆ ನಡೀತಾ ಇದೆ ಅಂತ, ಯಾವ್ಯಾವ ರೀತಿಯಾಗಿ ಇವರು ಸರ್ಕಾರ ಆಯಿತು. ಇನ್ಕಮ್ ಟ್ಯಾಕ್ಸ್ ರೇಡು ಕರೆಕ್ಟ್, ಕಾನೂನು ಮುಂದೆ ಎಲ್ಲರೂ ಒಂದೇ. ಯಾಕಪ್ಪ BJP ಇಷ್ಟೊಂದು ಕಳೆದ 8 ವರ್ಷದಲ್ಲಿ ಯಾವುದೋ ಒಬ್ಬ BJP ಮುಖಂಡರ ಮೇಲೆ ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಆಗಿ ED ರೇಡ್ ಅನ್ನೋದು ಆಗಿದೆಯಾ? ಕಾನೂನು ಎಲ್ರಿಗೂ ಒಂದೇ ತಾನೇ? ಎಷ್ಟು ಈ ರಾಜ್ಯದಲ್ಲಿ ಎಷ್ಟು ಲೂಟಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ, ಬಹಿರಂಗವಾಗಿ ಪತ್ರಗಳು ಬರೆದಿದ್ದಾರೆ, ಸೂಸೈಡ್ಗಳಾಗಿದೆ. ಏನಾದರೂ ED IDಯವರು ಒಂದು ಕ್ರಮ ತೊಗೊಂಡಿದ್ದಾರೆ BJP ಅವ್ರ ಮೇಲೆ? ಕಾನೂನು ಎಲ್ರಿಗೂ ಒಂದೇ ತಾನೇ? ಈ ಕೋರ್ಟು ಇಂಥ ಒಂದು ಪ್ರಕರಣದಲ್ಲಿ 2 ವರ್ಷ ಜೈಲ್ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಏನು ಅಂತ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಗಲ್ವಾ? ಆ ಜಡ್ಜ್ ಯಾವ ರೀತಿ ಇರಬೇಕು ಅಂತ, ಆ ಜಡ್ಜಿನ ಹಿನ್ನೆಲೆ ಅವನ ಜಡ್ಜ್ ಮೇಲೆ ಯಾವ ರೀತಿ ಒತ್ತಡ ಬಂದಿರಬೇಕು ಅಂತ. ಒಬ್ಬ ಪ್ರಮುಖ ವಿರೋಧ ಪಕ್ಷ ನಾಯಕ ಯಾರು ಈ BJP ಅವ್ರ ಬಗ್ಗೆ ಬಹಿರಂಗವಾಗಿ ಸ್ಪಷ್ಟವಾಗಿ ಧೈರ್ಯದಿಂದ ಮಾತನಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು, ಅಂಥವ್ರನ್ನ ಬಾಯಿ ಮುಚ್ಚೋದಕ್ಕೆ ಅವ್ರಿಗೆ ಎಲ್ಲ ರೀತಿ ಕಿರುಕುಳ ಕೊಡೋದಕ್ಕೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗಲ್ವಾ?